ನೀವು ಶ್ರಮ ಅನ್ನುವಂಥ ಟೀಮ್ ಅಥವಾ ಒಂದು ಬಳಗ ಏನಿದೆ, ಶ್ರಮಕ್ಕೆ ಇನ್ನೊಂದು ಈ ಕಾಲ ನಾವು ಮತ್ತೆ ಶ್ರಮದಿಂದ ದೂರ ಆಗ್ತಿರುವ, ಶ್ರಮವನ್ನು ಅವಹೇಳನ ಮಾಡ್ತಾ ಇರುವ, ಶಾಂತಿ ಮತ್ತು ಸಹಬಾಳ್ವೆಯ ಮತ್ತು ಸ್ವರಾಜ್ಯ ಕಲ್ಪನೆಯ ಗಾಂಧಿಯ ದಾರಿಯ ಶ್ರಮದ ಕಲ್ಪನೆ ಏನಿತ್ತು ಚರಕ, ಅದರಿಂದ ಯುವಜನರನ್ನು ಮತ್ತು ಮನುಷ್ಯರನ್ನು ವಿಮುಖರನ್ನಾಗಿಸ್ತಾ ಕಂಪನಿಗಳು ನಮ್ಮ ಮೇಲೆ ಹೇರ್ತಾ ಇರುವಂಥ ಬೇರೆ ಬೇರೆ ಹೇರಿಕೆಗಳ ವಿರುದ್ಧ ಮತ್ತೆ ಈ ಹೊತ್ತು ಒಂದು ಜಾಗೃತಿ ಮೂಡಿ ಅದರ ಮೂಲಕ ನಮ್ಮ ನಮ್ಮ ಬಟ್ಟೆಗಳನ್ನು ಪರಿಸರ ಸಹ್ಯವಾಗಿ ಮತ್ತು ನಾನೇ ನನ್ನ ಬಟ್ಟೆಯ ನೂಲಿನ ಮೂಲಗಳನ್ನು ಮಾಡಿಕೊಳ್ಳುತ್ತೇನೆ ಅನ್ನುವಂಥ ಒಂದು ಇನಿಷಿಯೇಷನ್ ಏನಿದೆ ಅದರ ಮೂಲಕ ಇನ್ನೊಂದು ಪ್ರಯಾಣ ಶುರುವಾಗಿದೆ. ಹಾಗಾಗಿ ಸದ್ಯ ಏಕತಾರಿ ಮತ್ತು ಚರಕ ಎರಡೂ ನನ್ನ ಸಂಗಾತಿಗಳಾಗಿ ಪ್ರಯಾಣ ನನ್ನನ್ನು ಮುಂದುವರಿಸಿದೆ. ಸೊ ಆಸಕ್ತಿ ಇದ್ದವರು ಮತ್ತೆ ಮುಗಿಸ್ಕೊಂಡು ಯಾರಾದರೂ ಟ್ರೈ ಮಾಡ್ತೀವಿ ಅನ್ನೋರಿದ್ದರೆ ಟ್ರೈ ಮಾಡ್ಬೋದು. ಬರೀ ಹತ್ತಿ ಬತ್ತಿ ಇಟ್ಕೊಂಡು ದೀಪ ಹಚ್ಬೋದು, ಬೆಂಕಿ ಹಚ್ಬೋದು, ಅಥವಾ ನಮ್ಮ ಬೆತ್ತಲೆಗಳನ್ನು ಮುಚ್ಚಿಕೊಳ್ಳಿಕ್ಕೆ ಬಟ್ಟೆಯನ್ನು ಮಾಡ್ಕೋಬೋದು, ಅಥವಾ ನಮ್ಮ ಬೆತ್ತಲುಗಳನ್ನು ಇನ್ನೂ ಸ್ವಲ್ಪ ಜಗತ್ತಿಗೆ ತೋರಿಸ್ಕೊಂಡು ಓಡಾಡ್ಬೋದು. ಸೊ ನಾನು ಟೈಲರ್ ಆಗಿದ್ದಾಗ ಬಟ್ಟೆಗಳನ್ನು ಹೊಲಿಲಿಕ್ಕೆ ಟೈಲರ್ ಆಗಿ ಕೂತಿದ್ದಾಗ ನನಗೆ ಕಂಡ ತುಂಬ ಒಳನೋಟಗಳು, ಮನುಷ್ಯರಿಗೆ ಎಷ್ಟು ಬಟ್ಟೆಗಳನ್ನು ಹೊಲಿಬೋದು, ಯಾವ ಬಟ್ಟೆಯು ಮನುಷ್ಯರ ಬೆತ್ತಲೆಯನ್ನು ಮುಚ್ಚಲಿಕ್ಕೆ ಸಾಧ್ಯ ಇಲ್ಲಲ್ವಾ, ಎಷ್ಟು ಉಟ್ಟರು ಮುಚ್ಚಿಕೊಳ್ಳಲಾಗದಷ್ಟು ಬೆತ್ತಲುತನ ಮನುಷ್ಯರಲ್ಲಿ ಇದೆಯಲ್ಲ, ಬಟ್ಟೆಯಲ್ಲಿ ಮುಚ್ಚಿಕೊಳ್ಳುವ ಬೆತ್ತಲುತನ ಅಲ್ಲಲ್ವಾ ಮನುಷ್ಯರದ್ದು. ಈ ಥರದ ಒಂದು ಚರ್ಚೆ ನನ್ನೊಳಗೆ ಹುಟ್ಟಿಕೊಂಡಾಗ ನನಗೆ ತೋಚಿದ್ದು, ಮನುಷ್ಯರನ್ನು ಹರಿದು ಹಂಚಿ ಹೋಗಿರುವ ಮನಸ್ಸುಗಳನ್ನು ಹೊಲಿಯಲಿಕ್ಕೆ ತುಂಬ ಕೆಲಸ ಇದೆ ಅಂತ. ಹಾಗಾಗಿ ಆ ಹೊತ್ತಿಗೆ ನನ್ನ ಬರವಣಿಗೆ ಶುರುವಾಗಿದ್ದು, ಹಂಚಿ ಹೋದವರನ್ನು ಮತ್ತೆ ಬಿಸಿಯಲಿಕ್ಕೆ ಬೇಕಾದ ದಾರಿಯಾಗಿ ಬೇರೆ ಬೇರೆ ಸ್ವರೂಪದ ಬರಹಗಳು, ಬೇರೆ ಬೇರೆ ಸ್ವರೂಪದ ಕಥೆಯ ಲೇಖನಗಳು, ಪತ್ರಗಳು, ಹೀಗೆ ಏನೇನೋ ಸ್ವರೂಪದ ಬರಹಗಳು. ಆದರೆ ಬರೀತಾ 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 ಇದು ಮತ್ತೆ ಓದುವವರಿಗೆ ಮಾತ್ರ ಮುಟ್ಟುತ್ತೆ. ನಾನೊಂದಿನ ಕೂತ್ಕೊಂಡು ಲೆಕ್ಕ ಹಾಕ್ತಿದ್ದೆ. ನಾವು ಅಂದ್ಕೊಳ್ತಿರ್ತೀವಿ ಬರಹಗಾರರು, ನಾನು ಬರೆದಿದ್ದೀನಿ ತುಂಬ ಅಂತ, ಬರೆದಿದ್ದರೆ ಎಷ್ಟು ಮಂದಿಗೆ ಮುಟ್ತೀವಿ ಅಂತ, ಒಂದು ಪುಸ್ತಕ ಎಷ್ಟು ಪ್ರಿಂಟ್ ಹಾಕಿದರೆ, 1,000 ಪ್ರಿಂಟ್ ಹಾಕಿದರೆ 1,000 ಮಂದಿಗೆ ಮುಟ್ಟಿಸಿದರೆ 1,000 ಮಂದಿಯೇ ಓದ್ತಾರ, 1,000 ಮಂದಿ ಓದಿದರೆ 1,000 ಮಂದಿಯ ಎದೆಗೂ ಮುಟ್ಟುತ್ತದೆ. ಅದು ಅಕ್ಷರಗಳು ಮುಟ್ಟುವುದು ಮಾತ್ರವ, ಅದರೊಳಗಿನ ಭಾವ ಮುಟ್ಟಬೇಕಾ? ಹೀಗೆ ತುಂಬ ಚರ್ಚೆಗಳು ನನ್ನೊಳಗೆ ನಡೆದಾಗ, ಇಲ್ಲ ಅಕ್ಷರ ಮುಟ್ಟಿದರೆ ಸಾಲದು, ಭಾವ ತಟ್ಟಬೇಕು ಅಂತ. ನಾನು ಈಗ ಆಕಾಶವಾಣಿ ಜೊತೆ ಮಾತಾಡ್ತಾನೋ ಅಂತ ಹೇಳ್ತಿದ್ದೆ. ಅಕ್ಷರಗಳು ನಮ್ಮ ಜೊತೆಗೆ ಮುಟ್ತಾ ಮುಟ್ತಾ ಭಾವ ತಟ್ಟದ ಕಾರಣಕ್ಕೆ ನಾವಿಷ್ಟು ಹೋಳುಗಳಾಗ್ತಿರೋದು ಮನುಷ್ಯರು ಅಂತ. ನಾವು ಪದಗಳ ಜೊತೆ ಕಿತ್ತಾಡ್ತಾನೆ ಇದ್ದೀವಿ, ಅಕ್ಷರಗಳ ಜೊತೆ ಕಿತ್ತಾಡ್ತಿದ್ದೀವಿ. ತತ್ವ, ಸಿದ್ಧಾಂತ, ನಿನ್ನದು ಬೇರೆ, ನನ್ನದು ಬೇರೆ, ನಿನ್ನ ವಿಚಾರ, ನನ್ನ ವಿಚಾರ, ಹೀಗೆ ಮನೆಯೊಳಗೆ 100 ಹೋಳು, ಸಿದ್ಧಾಂತಗಳೊಳಗೆ 1,000 ಹೋಳು, ನಾವೇ ಒಪ್ಪುವ ಒಂದೇ ವ್ಯಕ್ತಿಯ ಸಿದ್ಧಾಂತಗಳೊಳಗಲ್ಲಿ 100 ಬಣಗಳು. ಯಾಕೆ? ವಿಚಾರಗಳು ಮಾತ್ರ ಕಿತ್ತಾಡ್ತಿದ್ದೆ, ನನಗೆ ಭಾವಗಳು ಕನೆಕ್ಟೇ ಆಗ್ತಾ ಇಲ್ಲ. ಹಾಗಾಗಿ ಮನುಷ್ಯರ ಜೊತೆಗೆ ಈ ನಮ್ಮೊಳಗಿನ ತಂತುಗಳನ್ನು ಬೆಸೆಯುವ ಏನೋ ಬೇಕಲ್ಲ, ಏನೋ ಮಿಸ್ ಆಗಿದೆಯಲ್ಲ. ಹಾಗಾಗಿ ನನ್ನ ಈ ಪ್ರಯಾಣಗಳೆಲ್ಲ ಶುರುವಾಗಿರೋದು. ಅದಕ್ಕೆ ದಾರಿಯಾಗಿ ಮಾತು ಹಾಡು ನನ್ನ ಪ್ರಯಾಣದಲ್ಲಿ ನನಗೆ ಸಿಕ್ಕಂಥ
ಏನು ಮಾಧ್ಯಮಗಳು. ನಾನು ಮೂಲತಃ ಯಕ್ಷಗಾನದ ಭಾಗವತನಾಗಿದ್ದವನು. ಕರಾವಳಿ ಭಾಗದ ಯಕ್ಷಗಾನದಲ್ಲಿ ಯಕ್ಷಗಾನವನ್ನು ಕಲಿತು ಅದನ್ನೇ ವೃತ್ತಿಯನ್ನಾಗಿ ಸುಮಾರು ವರ್ಷ 9-10 ವರ್ಷ ಬೇರೆ ಬೇರೆ ಮೇಳಗಳಲ್ಲಿ ವೃತ್ತಿ ಭಾಗವತನ ಕೆಲಸ ಮಾಡಿದವನು. ಆದರೆ ಅದು ನನ್ನ ದಾರಿ ಅಲ್ಲ ಅಂತ ನನಗೆ ಅರ್ಥ ಆಗ್ತಾ, ಅಲ್ಲಿ ನಾನು ಇರಬೇಕಾಗಿಲ್ಲ ಅಂತ ನನಗೆ ಅರ್ಥ ಆಗ್ತಾ ನಾನು ಇಲ್ಲಿಂದ ಹೊರಗೆ ಬಂದೆ. ಸೊ ಅಲ್ಲಿಂದ ಮುಂದೆ ಈ ಸ್ವರೂಪದ ತರಬೇತಿಗಳನ್ನು, ಶಿಬಿರಗಳನ್ನು, ಹಾಡು ಸಂವಾದಗಳು, ಹೀಗೆ ಆ ದಾರಿಯೇ ನನ್ನನ್ನು ಕರ್ಕೊಂಡೋಗ್ತಾ ಹೋಗ್ತಾ ಹೋಗ್ತಾ ಪ್ರಯಾಣಿಸ್ತಾ ಇದ್ದೀವಿ. ಇವತ್ತು ಕೆಲವು ಅನಂತರದ ಹೊಸ ಹಾಡುಗಳು, ಕೆಲವು ನೀವು ಆಲ್ರೆಡಿ ಕೇಳಿರುವ ಹಾಡುಗಳು, ಕೆಲವು ಕಡೆ ಅದು ಹೇಳಿಲ್ಲ ಅಂದರೆ ಕಂಪ್ಲೀಟ್ ಆಗಲ್ಲ ಅಂತ ಹಾಡಿ 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 ಅಂತ. ಹಂಗಾಗಿ ನೋಡ್ತೀನಿ, ಹಾಡಲೇಬೇಕು ಅಂದರೆ ಹಾಡ್ತೀನಿ, ಇಲ್ಲಾಂದರೆ ಕೆಲವು ಹೊಸ ಹಾಡುಗಳನ್ನು ಕೂಡ ಹಂಚಿಕೊಳ್ಳೋಣ ಅಂತ. ಯಾಕಂದರೆ ತುಂಬ ಮಂದಿ ಕೇಳಿರೋರು ಇರೋದ್ರಿಂದ ಹೊಸ ಹಾಡುಗಳನ್ನು ಕೇಳೋಣ. ರಾಘವೇಂದ್ರ ಜೋಶಿ ಅನ್ನೋಂಥವ್ರು ಬರೆದಂತ ಒಂದು ಹಾಡು, ಈ ಹಾಡಿಂದ ಶುರು ಮಾಡ್ಕೊಳ್ಳೋಣ. ನಾವೆಲ್ಲರೂ ಹೆಚ್ಚು ಶ್ರಮವನ್ನು ನೆಲವನ್ನು ನಂಬುವ ಬಳಗ, ಗುರುವಿನ ಹುಡುಕಾಟ ನಮ್ಮೆಲ್ಲರ ಒಳಗೂ ಬೇರೆ ಬೇರೆ ಸ್ವರೂಪದಿಂದ. ಇದು ಸ್ವಲ್ಪ ಬೇರೆ ನೋಟದಿಂದ ನೋಡಿದ ಹಾಡು ಅಂತ. ಯಾರಿಗೆ ಯಾರು ಗುರು ಜಗದಲ್ಲಿ, ಯಾರಿಗೆ ಯಾರು ಗುರು, ದಾರಿಯ ಹಿಡಿದರೆ ಸಿಗುವರು ಅಣ್ಣ ಗುರು ಸಾವಿರಾರು, ಗುರು ಸಾವಿರಾರು. ಯಾರಿಗೆ ಯಾರು ಗುರು ಜಗದಲ್ಲಿ, ಯಾರಿಗೆ ಯಾರು ಗುರು, ದಾರಿಯ ಹಿಡಿದರೆ ಸಿಗುವರು ಅಕ್ಕ ಗುರು ಸಾವಿರಾರು, ಅವ್ವ ಗುರು ಸಾವಿರಾರು. ತಾನೇ ತಿನ್ನದೆ ಬಳಗ ಕೂಡಿಸುವ ದಾನಕ್ಕೆ ಕಾಗಿ ಗುರು, ತಾನೇ ತಿನ್ನದೆ ಬಳಗ ಕೂಡಿಸುವ ದಾನಕ್ಕೆ ಕಾಗಿ ಗುರು, ಅನ್ನ ಬಿಟ್ಟ ಮನೆ ಕಾವಲು ಕಾಯುವ ಮಾನಕ್ಕೆ ನಾಯಿ ಗುರು, ಅನ್ನ ಬಿಟ್ಟ ಮನೆ ಕಾವಲು ಕಾಯುವ ಮಾನಕ್ಕೆ ನಾಯಿ ಗುರು, ಮಾನಕ್ಕೆ ನಾಯಿ ಗುರು, ಮಾನಕ್ಕೆ ನಾಯಿ ಗುರು. ಯಾರಿಗೆ ಯಾರು ಗುರು ಜಗದಲ್ಲಿ, ಯಾರಿಗೆ ಯಾರು ಗುರು, ದಾರಿಯ ಹಿಡಿದರೆ ಸಿಗುವರು ಅಯ್ಯ ಗುರು ಸಾವಿರಾರು, ಅವ್ವ ಗುರು ಸಾವಿರಾರು. ಕಸವನು ತಿನ್ನುವ ರಸವನು ನೀಡುವ ನಸುಕಿನ ಕೋಳಿ ಗುರು, ಕಸವನು ತಿನ್ನುತ್ತ ರಸವನು ನೀಡುವ ನಸುಕಿನ ಕೋಳಿ ಗುರು, ಬಿಸಿಲು ಮಳೆಗೆ ನಸು ಬಾಡದೆ ದುಡಿಯುವ ಬಸವನೆ ನಿನ್ನ ಗುರು, ಬಿಸಿಲು ಮಳೆಗೆ ನಸು ಬಾಡದೆ ದುಡಿಯುವ ಬಸವನೆ ನಿನ್ನ ಗುರು, ಬಸವನೆ ನಿನ್ನ ಗುರು, ಬಸವನೆ ನಿನ್ನ ಗುರು. ಯಾರಿಗೆ ಯಾರು ಗುರು ಜಗದಲ್ಲಿ, ಯಾರಿಗೆ ಯಾರು ಗುರು, ದಾರಿಯ ಹಿಡಿದರೆ ಸಿಗುವರು ಅಯ್ಯ ಗುರು ಸಾವಿರಾರು, ಅವ್ವ ಗುರು ಸಾವಿರಾರು. ದೂರ
ಬಲವಿದ್ದರೂ ತಪ್ಪದೆ ಗುರಿ ಎಡೆ ಎರಗುವ ಹದ್ದು ಗುರು. ದೂರವಿದ್ದರೂ ತಪ್ಪದೆ ಗುರಿ ಎಡೆ ಎರಗುವ ಹದ್ದು ಗುರು. ವೀರ ನಡೆಗೆ ಬಲು ಧೈರ್ಯ ಸಾಹಸಕ್ಕೆ ನರನಿಗೆ ಸಿಂಹ ಗುರು. ವೀರ ನಡೆಗೆ ಬಲು ಧೈರ್ಯ ಸಾಹಸಕ್ಕೆ ನರನಿಗೆ ಸಿಂಹ ಗುರು. ನರನಿಗೆ ಸಿಂಹ ಗುರು, ನರನಿಗೆ ಸಿಂಹ ಗುರು. ಯಾರಿಗೆ ಯಾರು ಗುರು ಜಗದಲ್ಲಿ, ಯಾರಿಗೆ ಯಾರು ಗುರು? ದಾರಿಯ ಹಿಡಿದರೆ ಸಿಗುವರು ಅವ್ವ ಗುರು ಸಾವಿರಾರು, ಅಯ್ಯ ಗುರು ಸಾವಿರಾರು. ಮಾತು ಮಧುರ ಬಣ್ಣ ಸುಂದರ, ಮಾತು ಮಧುರ ಬಣ್ಣ ಸುಂದರ ಗತ್ತಿಗೆ ಗಿಳಿಯ ಗುರು. ಮಾತು ಮಧುರ ಬಣ್ಣ ಸುಂದರ ಗತ್ತಿಗೆ ಗಿಳಿಯ ಗುರು. ಹೊತ್ತು ಬಾರ ಉಸಿರೆತ್ತದೆ ದುಡಿಯುವ ಕತ್ತೆಯೇ ಮೂಲ ಗುರು. ಹೊತ್ತು ಬಾರ ಉಸಿರೆತ್ತದೆ ದುಡಿಯುವ ಕತ್ತೆಯೇ ಮೂಲ ಗುರು, ಕತ್ತೆಯೇ ಮೂಲ ಗುರು, ಕತ್ತೆಯೇ ಮೂಲ ಗುರು. ಯಾರಿಗೆ ಯಾರು ಗುರು ಜಗದಲ್ಲಿ, ಯಾರಿಗೆ ಯಾರು ಗುರು? ದಾರಿಯ ಹಿಡಿದರೆ ಸಿಗುವರು ಅಣ್ಣ ಗುರು ಸಾವಿರಾರು, ಅವ್ವ ಗುರು ಸಾವಿರಾರು. ಗುರುವಿನ ಹಂಬಲ ನಿಜವಾಗಿದ್ದರೆ ನರನ ತಡೆವರಾರು. ಗುರುವಿನ ಹಂಬಲ ನಿಜವಾಗಿದ್ದರೆ ನರನ ತಡೆವರಾರು. ಅರಿತರೆ ಬಾಳು ಮರೆತರೆ ಹಾಳು ಅರಿವೇ ಪರಮ ಗುರು. ಅರಿತರೆ ಬಾಳು ಮರೆತರೆ ಹಾಳು ಅರಿವೇ ಪರಮ ಗುರು, ಅರಿವೇ ಪರಮ ಗುರು, ಅರಿವೇ ಪರಮ ಗುರು. ಯಾರಿಗೆ ಯಾರು ಗುರು ಜಗದಲ್ಲಿ, ಯಾರಿಗೆ ಯಾರು ಗುರು? ದಾರಿಯ ಹಿಡಿದರೆ ಸಿಗುದರು ಅಣ್ಣ ಗುರು ಸಾವಿರಾರು, ಅವ್ವ ಗುರು ಸಾವಿರಾರು. ಯಾರಿಗೆ ಯಾರು ಗುರು ಜಗದಲ್ಲಿ, ಯಾರಿಗೆ ಯಾರು ಗುರು? ದಾರಿಯ ಹಿಡಿದರೆ ಸಿಗುವರು ಅವ್ವ ಗುರು ಸಾವಿರಾರು, ಅಯ್ಯ ಗುರು ಸಾವಿರಾರು, ಅವ್ವ ಗುರು ಸಾವಿರಾರು, ಅಣ್ಣ ಗುರು ಸಾವಿರಾರು.